ದಕ್ಷಿಣ ಕನ್ನಡ ಜಿಲ್ಲಾ ಜನಪ್ರತಿನಿಧಿಗಳ ವಿಧಾನ ಪರಿಷತ್ ಉಪಚುನಾವಣೆ ಬಂದಿದೆ ಇಂತಹ ಚುನಾವಣೆಗಳು ಬಂದಾಗಲೆಲ್ಲ ನಮಗೆ ಮಾಜಿ ಶಾಸಕರಾದಂಥ ರಘುಪತಿ ಭಟ್ ಅವರು ನೆನಪಾಗ್ತಾರೆ ಇಂಥ ಅನೇಕ ಚುನಾವಣೆಗಳನ್ನು ನಡೆಸಿದ್ದಾರೆ ಮತ್ತು ಇವರ ಮಾತನ್ನು ಕೇಳಿ ಮತ ಹಾಕುವ ಒಂದಿಷ್ಟು ಬೆಂಬಲಿಗರು ಇವತ್ತಿಗೂ ಕೂಡ ಇದ್ದಾರೆ ಅನ್ನುವಂಥದ್ದು ಸದ್ಯ ಅವರನ್ನು ಬಿಜೆಪಿ ಉಚ್ಚಾಟನೆ ಮಾಡಿದೆ ಹಾಗಂತ ಅವರು ರಾಜಕೀಯವಾಗಿ ಆಗಲಿ ಸಾಮಾಜಿಕವಾಗಿ ಸಕ್ರಿಯವಾಗಿ ಮುಂದುವರೆದಿದ್ದಾರೆ ರಘುಪತಿ ಭಟ್ ಅವರು ನಮ್ಮ ಜೊತೆಗಿದ್ದಾರೆ ಪರಿಷತ್ ಚುನಾವಣೆ ಸರ್ ಇಂಥ ಚುನಾವಣೆ ತಾವು ಸಾಕಷ್ಟು ನಡೆಸಿದ್ದೀರಿ ಮಾಜಿ ಶಾಸಕರಾಗಿ ಇಲ್ಲಿ ಅನೇಕ ಬೆಂಬಲಿಗರು ಈ ಭಾಗದಲ್ಲಿ ಮತದಾರರು ತಮ್ಮವರು ಇದ್ದಾರೆ ಈ ಏನು ಹೇಳಲಿಕ್ಕೆ ಬಯಸ್ತೀರಿ ತಾವು ಹೇಳಿದ ಮಾತನ್ನು ಕೇಳುವ ಮತದಾರರು ಏನು ಮಾಡಬೇಕು ಅಂತ ಹೇಳ್ತೀರಿ ನಾನು ನಾನು ಕೇಳಿದವರು ಹೇಳಿದವರು ಕೇಳುವಾಗೆ ಅಂತ ಹೇಳುವ್ರಿಗೆ ಮಾತ್ರ ಅಲ್ಲ ಒಂದು ನನ್ನ ನಿಲುವು ಅಂದರೆ ನಾನು ನಾನು ಚುನಾವಣೆಗೆ ಸ್ಪರ್ಧೆ ಮಾಡುವಾಗಲೂ ಅದೇ ನಿಲುವಿನಲ್ಲಿ ಮಾಡಿದ್ದು ಈಗಲೂ ನನ್ನ ಏನು ಹೇಳಿದರೆ ಈ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಇದನ್ನು ಪಕ್ಷದ ಆಧಾರದ ಮೇಲಲ್ಲ ಒಂದು ವ್ಯಕ್ತಿಗಳ ಸಾಧನೆ ಆಧಾರದ ಮೇಲೆ ವ್ಯಕ್ತಿಗಳ ಆಧಾರದ ಮೇಲೆ ಮತ ಚಲಾಯಿಸುವುದು ಸೂಕ್ತ ಅಂತ ನನ್ನ ಒಂದು ಭಾವನೆ ಯಾಕಂದರೆ ವಿಧಾನಸಭೆ ಲೋಕಸಭೆ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಮತ ಚಲಾಯಿಸಿ ನಾನು ಹೇಳ್ತೇನೆ ಯಾಕಂದರೆ ಅದು ರಾಷ್ಟ್ರೀಯ ವಿಚಾರಕ್ಕೋಸ್ಕರ ಅಂತ ಆದರೆ ಈ ಚುನಾವಣೆ ಯಾವುದೇ ಸರ್ಕಾರ ರಚನೆ ಆಗುವಂಥ ಚುನಾವಣೆ ಅಲ್ಲ ಇದು ವಿಧಾನ ಪರಿಷತ್ ಒಂದು ಹಿರಿಯರ ಒಂದು ಹಿರಿಯರ ಒಂದು ಮನೆ ಅಲ್ಲಿ ಅನುಭವಿಗಳು ಮತ್ತು ಜಿಲ್ಲೆಯ ಕರಾವಳಿಯ ಸಮಸ್ಯೆಗಳ ಬಗ್ಗೆ ಅನು ಅನುಭವ ಇಟ್ಕೊಂಡು ಅಲ್ಲಿ ಮಾತಾಡಲಿಕ್ಕೆ ಒಳ್ಳೆ ಅವಕಾಶ ನೋಡಿ ಎಮ್ ಎಲ್ ಎಗಳಿಗೆಲ್ಲ ಇನ್ನೂರಿಪ್ಪತ್ತೈದು ಕ್ಷೇತ್ರದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕಡಿಮೆ ಅಲ್ಲಿ ಇದು ಎಪ್ಪತ್ತೈದು ಸ್ಥಾನಗಳಾದ್ದರಿಂದ ಎಮ್ ಎಲ್ ಸಿ ಆದವರಿಗೆ ತುಂಬ ಅವಕಾಶಗಳು ಈ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಮಾತಾಡಲಿಕ್ಕೆ ಅವಕಾಶಗಳು ಸಿಗ್ತದೆ ಹಾಗಾಗಿ ಇಲ್ಲಿ ಒಂದು ಒಳ್ಳೆಯ ಸಕ್ರಿಯವಾದಂಥ ಜನಪ್ರತಿನಿಧಿ ಅವಶ್ಯಕತೆ ಇವತ್ತಿನ ಸಂದರ್ಭದಲ್ಲಿ ಇದೆ ಅಂತ ನನಗನಿಸ್ತದೆ ಕರಾವಳಿ ಭಾಗ ಕರಾವಳಿಯ ತುಂಬ ಸಮಸ್ಯೆಗಳು ಇವತ್ತು ಜಲವಂತ ಸಮಸ್ಯೆಗಳು ಹಾಗೆ ಬಾಕಿ ಇದೆ ಅದನ್ನು ಒಂದು ಸ ಸಮಗ್ರವಾಗಿ ವಿಧಾನ ಪರಿಷತ್ತಲ್ಲಿ ಮಂಡಿಸಿ ಸರ್ಕಾರದ ಗಮನದಲ್ಲಿ ಒಂದು ಒಳ್ಳೆಯ ಸೂಕ್ತವಾದಂಥ ಅಭ್ಯರ್ಥಿಯನ್ನು ತಾವು ಆಯ್ಕೆ ಮಾಡೋದು ಒಳ್ಳೆಯದು ನನ್ನ ಬೈಸಿದ್ದ ಇಬ್ಬರು ಅಭ್ಯರ್ಥಿಗಳು ತಮಗೆ ಪರಿಚಿತರೆ ಈ ಅಭ್ಯರ್ಥಿಗಳ ಬಗ್ಗೆ ತಮ್ಮ ಒಲವೆಯನ್ನು ಮತ್ತು ಅವರ ಅವರ ಹೇಗೆ ವಿಶ್ಲೇಷಣೆ ಮಾಡ್ತಾರೆ ಅಭ್ಯರ್ಥಿತನವನ್ನು ಅಂತ ಅಲ್ಲ ಇದರಲ್ಲಿ ಬಿಜೆಪಿ ಆಯ್ಕೆ ಮಾಡಿದಂಥ ಅಭ್ಯರ್ಥಿಯು ಒಳ್ಳೆಯ ಅಭ್ಯರ್ಥಿ ಪಕ್ಷದಲ್ಲಿ ಕೆಲಸ ಮಾಡಿದಂಥವರು ಕೆಲಸ ಒಬ್ಬ ಯುವಕನಿಗೆ ಕೊಟ್ಟಿದ್ದಾರೆ ಈಗ ಕಾಂಗ್ರೆಸ್ ಆಯ್ಕೆ ಮಾಡಿದಂಥ ಅಭ್ಯರ್ಥಿಯು ಕಾಂಗ್ರೆಸ್ನಲ್ಲಿ ಇದು ವಿಧಾ ನಾವೆಲ್ಲ ಇರುವಾಗ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಎಲ್ಲರನ್ನ ಹೊಂದಾಣಿಕೆಯಲ್ಲಿ ಕೆಲಸ ಮಾಡಿದಂಥವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಸಹಕಾರಿ ಧರಣರಾಗಿ ಕೆಲಸ ಮಾಡಿದಂಥವ್ರು ಸೊ ಹಾಗಾಗಿ ಇವರು ಇಬ್ಬರ ಮಧ್ಯದಲ್ಲಿ ಜನಪ್ರತಿನಿಧಿಗಳಿಗೆ ಆಯ್ಕೆ ಮಾಡುವಂಥ ಅವಕಾಶ ಇದೆ ಎರಡು ಒಳ್ಳೆಯ ಕ್ಯಾಂಡಿಡೇಟ್ ನಾನು ಒಬ್ಬರನ್ನು ಇನ್ನೊಂದು ಹೇಳಲಿಕ್ಕೆ ಸಹ ಯಾಕಂದರೆ ನನಗೀಗ ಯಾವುದೇ ಪಕ್ಷದ ಇದಿಲ್ಲದೇ ಇರೋದರಿಂದ ಹಾಗಾಗಿ ಯಾರು ಒಳ್ಳೆಯ ಅಭ್ಯರ್ಥಿ ಅಂತ ನೋಡಿಕೊಂಡು ಮಾಡುವಂಥದ್ದು ಒಳ್ಳೆಯದು ಅಂತ ನನಗನ್ನಿಸ್ತಾ ಇದೆ ಪಕ್ಷ ಏನಾದರೂ ತಮ್ಮನ್ನು ಸಂಪರ್ಕ ಮಾಡಿದೆ ಚುನಾವಣೆ ಬಂತು ಅಂತ ಸಂಪರ್ಕ ಮಾಡೋದು ಒಂದು ಆ ಥರದ ಸಂಪರ್ಕ ಏನಾದರೂ ಮಾಡಿದೆ ಅಥವಾ ತಮ್ಮ ಚುನಾವಣೆಯ ನಂತರ ತಮ್ಮ ಸಂಪರ್ಕದಲ್ಲಿ ಇದ್ದಾರಾ ಯಾರಾದರೂ ಏನಾದರೂ ಬನ್ನಿ ಮತ್ತೆ ಪಕ್ಷಕ್ಕೆ ಅಂತೇಳಿ ಹೇಳ್ತಾ ಇದ್ದಾರಾ ನನಗಿಷ್ಟವರೆಗೆ ಯಾರೂ ಸಂಪರ್ಕ ಮಾಡಲಿಲ್ಲ ಅಥವಾ ಯಾರೂ ನನ್ನನ್ನು ಮಾತಾಡಿಸ್ಲೂ ಇಲ್ಲ ಸಂಪರ್ಕ ಬನ್ನಿ ಅಂತೂ ಹೇಳಲಿಲ್ಲ ನಾನು ನನ್ನಷ್ಟಕ್ಕೆ ಸಾಮಾಜಿಕ ಕೆಲಸ ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೆಲಸಗಳನ್ನು ಮಾಡ್ಕೊಂಡಿದ್ದೆ ನನ್ನನ್ನು ಯಾರೂ ಸಂಪರ್ಕ ಮಾಡಲಿಲ್ಲ ಅದೇ ಹೇಳಿದ ಪ್ರಕಾರ ತಾವು ಬಿಜೆಪಿಯಲ್ಲಿ ಇದ್ದೀರಿ ಅಂತ ಈ ಮಿಸ್ ಕಾಲ್ ಕೊಟ್ಟು ಮತ್ತೆ ಸದಸ್ಯರಾಗಿದ್ದೀರಾ ಹೇಗೆ ನಾನು ಈಗ ಮಿಸ್ ಕಾಲ್ ಕೊಟ್ಟು ಬಿ ಜೆ ಪಿ ಸದಸ್ಯತ್ವ ಅಭಿಯಾನ ಆಗ್ತಾಯಿದೆ ಅದರಲ್ಲಿ ನೀನಾ ನಾನು ಈಗಾಗಲೇ ಮಿಸ್ ಕಾಲ್ ಕೊಟ್ಟು ಬಿ ಜೆ ಪಿಯ ಸದಸ್ಯನಾಗಿದ್ದೇನೆ ಯಾಕಂದರೆ ಅದಕ್ಕೆ ಯಾರ್ದು ನಿರ್ಬಂಧನೇ ಇಲ್ಲ ಇನ್ನೊಂದು ಇದೆ ನನಗೆ ಗೊತ್ತಿದೆ ಅಂದರೆ ಈ ಸ್ಥಾನೀಯ ಮತಿಯಿಂದ ಬಂದು ಅದನ್ನು ಅಪ್ರೂವ್ ಮಾಡಬೇಕು ಅಂತ ಏನು ಮಾಡ್ತಾರೋ ಗೊತ್ತಿಲ್ಲ ಅದನ್ನು ಪೆಂಡಿಂಗ್ ಇರ್ತಾರೆ ಅಪ್ರೂವ್ ಆಗ್ತಾ ಇಲ್ಲೋ ಗೊತ್ತಿಲ್ಲ ನಾನಂತೂ ಮಿಸ್ ಕಾಲ್ ಕೊಟ್ಟು ಬಿ ಜೆ ಪಿಯ ಮೆಂಬರ್ ಆಗಿದ್ದೇನೆ ಈಗ ನಮ್ಮ ನಿಮ್ಮ ಚುನಾವಣೆ ಬಂದ ಸಂದರ್ಭದಲ್ಲೂ ಕೂಡ ಕರಾವಳಿಯ ಪ್ರಾತಿನಿಧ್ಯ ಇಲ್ಲ ಅನ್ನೋದೊಂದು ನೋವಿತ್ತು ಕಾರ್ಯಕರ್ತರು ಸಾಕಷ್ಟು ಮಾತಾಡಿದರು ಈಗ ಉಡುಪಿಯ ಕಾರ್ಯಕರ್ತರನ್ನು ನಾವು ತಗೊಂಡ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೊಟ್ಟಿದ್ವಿ ಈ ಥರದ ಒಂದು ಅಸಮಾಧಾನ ಕೂಡ ಕಂಡು ಬರ್ತಾ ಇದೆ ಆ ಅನ್ಯಾಯ ಆಗಿದೆ ಅಂತ ಅನಿಸುತ್ತೆ ತಮಗೆ ನೋಡಿ ನಾನೊಬ್ಬ ಉಡುಪಿಯ ಜಿಲ್ಲೆಯವನಾಗಿ ನೋಡಿದರೆ ಉಡುಪಿಗೆ ಅನ್ಯಾಯ ಆಗಿದೆ ಉಡುಪಿಗೆ ಸಿಕ್ಕಬೇಕಿತ್ತು ಬಿ ಜೆ ಪಿಯಲ್ಲಿ ತುಂಬ ಜನ ಉಡುಪಿಯ ಸಮರ್ಥರು ಆಗುವಂಥವ್ರು ಇದ್ದರು ಅಂತ ಹೇಳುವಂಥದ್ದು ಸರಿ ಅಂತ ಅದು ಅದು ಇದೆ ಆದರೆ ಒಂದು ಪಕ್ಷಕ್ಕೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಾಗ ಹಲವಾರು ಮಾನದಂಡಗಳನ್ನು ನೋಡಬೇಕಾಗ್ತದೆ ನಾನು ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಪದವೀಧರ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದಾಗ ಯಾಕೆ ಸ್ಪರ್ಧೆ ಮಾಡಿದೆ ಅಂತ ಹೇಳಿದ್ದೇನೆ ಆಯ್ಕೆಯ ಒಂದು ಪದ್ಧತಿ ಸರಿಯಾಗಲಿಲ್ಲ ಆಯ್ಕೆ ಪ್ರಕ್ರಿಯೆ ಸರಿ ಇಲ್ಲ ಮಾನದಂಡಗಳು ಸರಿ ನಾನು ಹೇಳಿದ ಮಾತುಗಳಾಗ ಮಾನದಂಡಗಳು ಸರಿ ಇಲ್ಲ ಯಾಕಂದರೆ ಹಿಂದಿನಿಂದಲೂ ಕರಾವಳಿಗೊಂದು ಮಲೆನಾಡಿಗೊಂದಿತ್ತು ಈಗ ಎರಡೂ ಮಲೆನಾಡಿಗೆ ಕೊಟ್ಟಿದ್ದಾರೆ ಕರಾವಳಿಗೆ ಪ್ರಾತಿನಿಧ್ಯ ಸಿಕ್ಕಲಿಲ್ಲ ಮತ್ತು ಸೀನಿಯರಿಗೆ ಬಿಟ್ಟು ಇತ್ತೀಚೆಗೆ ಪಾರ್ಟಿಗೆ ಬಂದವರಿಗೆ ಕೊಟ್ಟಿದ್ದಾರೆ ಈ ಎರಡು ವಿಷಯದ ಸೀನಿಯರಿ ಕೊಡ್ತಿದ್ದರೂ ನಾನು ಒಪ್ತಿದ್ದೆ ಮತ್ತು ಕರಾವಳಿಗೆ ಕೊಡಬೇಕಿತ್ತು ಅಂತ ಹೇಳುವಂಥ ವಿಷಯ ಹೇಳಿದೆ ಆದರೆ ಈ ಬಾರಿಯ ಅಭ್ಯರ್ಥಿಯ ಆಯ್ಕೆಯನ್ನು ನೋಡಿದಾಗ ಪಕ್ಷ ಯಾವುದೋ ಒಂದು ಮಾನದಂಡ ಇಟ್ಕೊಂಡು ಆಯ್ಕೆ ಮಾಡಿದೆ ಅಂತ ಹೇಳುವಂಥದ್ದು ಗೊತ್ತಾಗ್ತದೆ ಸಾಮಾನ್ಯನಿಗೆ ನನಗೆ ಒಬ್ಬ ಸಾಮಾನ್ಯ ಕಾರ್ಯ ನಮ್ಮ ಬಿ ಜೆ ಪಿಯಲ್ಲಿ ಸಾಮಾನ್ಯ ಕಾರ್ಯಕರ್ತಾಗಿ ಜಿಲ್ಲಾಧ್ಯಕ್ಷರೊಳಗೆ ಜವಾಬ್ದಾರಿಯನ್ನು ವಹಿಸ್ಕೊಂಡು ಮೂರು ಬಾರಿ ಶಾಸಕನ ಗೊತ್ತಿದೆ ಈಗ ಈಗದ ಆಯ್ಕೆ ನೋಡುವಾಗ ಮಾನದಂಡ ಇಟ್ಕೊಂಡು ಮಾಡಿದ್ದಾರೆ ಏನು ಹಿಂದುಳಿದ ವರ್ಗಕ್ಕೆ ಕೊಡಬೇಕು ಅದರಲ್ಲಿ ಸಣ್ಣ ಜಾತಿ ಕೊಡಬೇಕು ಒಂದು ಹೆಚ್ಚು ಏನು ಸಂಖ್ಯೆ ಇಲ್ಲದಿದ್ದಂಥ ಒಂದು ಪ್ರಾತಿನಿಧ್ಯ ಸಣ್ಣ ಹಿಂದುಳಿದ ಜಾತಿಗೆ ಒಂದು ಸವಿತಾ ಸಮಾಜದ ಒಬ್ಬ ಯುವಕರು ಅವ್ರಿಗೆ ಕೊಡಬೇಕು ಅಂತ ಹೇಳುವಂಥ ಮಾನದಂಡ ಮಾಡಿದೆ ಯಾಕಂದರೆ ಸುಮಾರು ಒಂದೊಂದುವರೆ ಒಂದು ಸಾವಿರದ ಆರುನೂರು ಓಟ್ ಜಾಸ್ತಿ ಇದೆ ಬಿಜೆಪಿ ಇದು ಗೆಲ್ಲುವ ಸ್ಥಾನ ಬಿ ಜೆ ಪಿಗೆ ಅಂಥದ್ರಲ್ಲಿ ಒಬ್ಬ ಹಿಂದುಳಿದ ಒಬ್ಬ ಸಣ್ಣ ಸಮಾಧ ಕೊಡಬೇಕು ಅಂತ ಹೇಳುವಂಥದ್ದು ಮಾಡಿದ್ದಾರೆ ಅಂತ ಇವತ್ತು ಯಾರು ಸಮರ್ಥನೆ ಸಮಾಧಾನ ಮಾಡ್ಕೊಳ್ಬೋದು ಇನ್ನೂ ವಿಶ್ಲೇಷಣೆ ಮಾಡುವವರು ಬೇರೆ ಬೇರೆ ನಳಿನ್ ಕುಮಾರ್ ಕಟೀಲ್ರಿಗೆ ಕೊಡಬೇಕಿತ್ತು ಜ ರಾಜ್ಯಾಧ್ಯಕ್ಷರಾಗಿ ಮೂರು ಬಾರಿ ಸಂಸದರಾಗಿ ಚು ಚುನಾವ ತನ್ನ ಸೀಟ್ ಹೋದರೂ ಪಕ್ಷದ ಪರವಾಗಿ ಕೆಲಸ ಮಾಡಿದ್ದಾರೆ ಅಂಥವರಿಗೆ ಪ್ರಾತಿನಿಧ್ಯ ಅವರನ್ನೇನೋ ಒಂಥರ ಟೋಟಲ್ ನಿರ್ಲಕ್ಷ್ಯ ಮಾಡಿದಾಗೆ ಅವರನ್ನು ಅಂದರೆ ಈ ಥರದ ಭಾವನೆ ಇವತ್ತು ಕಾರ್ಯಕರ್ತಲ್ಲಿ ಬರ್ತಾಯಿದೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ತುಂಬ ಸಮರ್ಥರಿದ್ದರು ಅವರಲ್ಲಿ ಕೊಡ್ಬೋದು ಇಲ್ಲ ಇದೆ ಆದರೆ ಈ ಬಾರಿ ಆಯ್ಕೆ ಮಾಡಿದ್ದರಲ್ಲಿ ನಾನು ನಾನೊಬ್ಬ ದೂರದಿಂದ ನೋಡುವಂಥ ಒಬ್ಬ ಪ್ರೇಕ್ಷಕನಾಗಿ ಈ ಬಾರಿಯ ಪಕ್ಷದ ಆಯ್ಕೆ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಯಾವುದೇ ದೋಷಗಳನ್ನು ಕಲಿಕಾಗಲ್ಲ ಈಗ ಈಶ್ವರಪ್ಪನವರನ್ನು ಕರೆತರುವ ಪ್ರಯತ್ನ ಗಂಭೀರವಾಗಿ ಇದೆ ಅಂತ ಚರ್ಚೆ ನೋಡ್ತೇವೆ ಹಾಗೆ ತಮಗೂ ಆಹ್ವಾನ ಬಂತು ಅಂದರೆ ತಮ್ಮ ನಿಲುವೇನು ಅಲ್ಲ ನಾನು ನನಗೆ ಅಧಿಕೃತವಾಗಿ ಪಕ್ಷದಿಂದ ಕರೆ ಬಂದು ನೀವು ಪಕ್ಷಕ್ಕೆ ಸಕ್ರಿಯವಾಗಿ ಬರಬೇಕು ಅಂತ ಹೇಳಿದ್ರೆ ನಾನು ಸದಾ ಸಿದ್ಧನಿದೆ ನನಗೇನು ಅದರಲ್ಲಿ ಏನಿಲ್ಲ ನನಗೆ ನನಗೆ ಯಾರೂ ಕರೀಲಿಲ್ಲ ಕರೆದರೆ ನಾನು ಖಂಡಿತವಾಗಿ ಹೋಗುವ ಇದು ರಘುಪತಿ ಭಟ್ ಅವರ ಮಾತು ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿ ಬೈಲು ಏಷ್ಯಾ ಸುವರ್ಣ ನ್ಯೂಸ್ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್